ನೋಡಿ ಸರ್ ಈ ಜೆ ಡಿ ಎಸ್ ಅನ್ನು ನೀವು ಯಾರೇ ಆಗಲಿ ಈಗ ನಾನೇ ಇರ್ಬೋದು ನೀವೇ ಇರ್ಬೋದು ನಮ್ಮ ಮಾತಿನಿಂದ ನೀವು ಪರಿಗಣಿಸಬಾರ್ದು ನಮ್ಮ ನಡತೆಯಿಂದ ಪರಿಗಣಿಸ್ಬೇಕು ಎರಡು ಸಾವಿರದ ಆರರಲ್ಲಿ ಇದೇ ಎಚ್ ಡಿ ಅವರು ಏನು ಮಾಡಿದರು ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡ್ಕೊ ಮಾಡ್ಕೊಂಡ್ರೆ ಇಲ್ಲ ಅದರ ಸಲುವಾಗಿ ನಾ ಕರ್ನಾಟಕದಲ್ಲಿ ಅವರು ಎರಡು ಸಾವಿರದ ಎಂಟರಲ್ಲಿ ಅಧಿಕಾರದಲ್ಲಿ ಬರುವಂಗಾಯ್ತು ಸೊ ನನ್ನ ಅಭಿಪ್ರಾಯದೊಳಗೆ ಅವರು ಜಾತ್ಯತೀತ ಅನ್ನೋದೇನದಲ್ಲ ಇದು ಕೇವಲ ನಂಬಿಕೆ ವಾಸ್ತೆ ಇದೆ ಅವರ ಆಚರಣೆಯೊಳಗೆ ಅದೇನೂ ಕಂಡು ಇಲ್ಲ ಅದಕ್ಕೆ ಈ ಸಲ ಕರ್ನಾಟಕದ ಜನತೆ ಜಾಗೃತರಾಗಿ ಹ್ಯಾಂಗೆ ಅವ್ರನ್ನ ಎಲ್ಲಿ ಕುಂಡಿಸ್ಬೇಕು ಏನು ಇಪ್ಪತ್ತು ಪರ್ಸೆಂಟಕ್ಕೆ ಏನು ಮಾಡಿದ್ದಾರೆ ನನ್ನ ಅಭಿಪ್ರಾಯದೊಳಗೆ ಮುಂದಿನ ಲೋಕಸಭೆಯೊಳಗೆ ಐದು ಪರ್ಸೆಂಟ್ ಮಾಡಿ ಅವ್ರನ್ನ ನಿರ್ನಾಮ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಮಗನಿಸ್ತದೆ ಪ್ರಧಾನಮಂತ್ರಿಗಳೇನದ ಸ್ವಾತಂತ್ರ್ಯದ ನಂತರ ಅವರು ಜನಹಿತವನ್ನು ಕಡೆಗಣಿಸಿ ರೈತರ ಕಾರ್ಮಿಕರ ದಲಿತರ ಬಡವರ ವಿರೋಧವಾಗಿ ಮಾಡಿದಾರ ಹೊರತಾಗಿ ಅವರು ಯಾವುದನ್ನು ಮಾಡಿಲ್ಲ ಈ ಕಿಸಾನ್ ಸಮ್ಮಾನ್ ಏನದಲ್ಲ ಅದು ಒಂದಿದೆ ಇನ್ನೊಂದು ವಿಮಾ ಯೋಜನೆ ಅಂತ ಇದೆ ಅದು ಯಾವ ರೀತಿ ಗ್ರೌಂಡ್ ಲೆವೆಲ್ ಒಳಗೆ ಇದೆ ಜನರಿಗೆ ಏನು ಆಗ್ತಾಯಿದೆ ನೀವು ಹೋಗಿ ನೋಡ್ಬೇಕು ಸರ್ ನನ್ನ ಅಭಿಪ್ರಾಯದೊಳಗೆ ಇವತ್ತು ನಿಮ್ಮಂಥ ಯುವಕರು ಏನು ಉದ್ಯೋಗ ಇಲ್ಲ ಅಂತ ಇದು ಮಾಡ್ತಾ ಲಕ್ಷಗಟ್ಟಲೆ ಉದ್ಯೋಗಗಳು ಸರ್ಕಾರದಲ್ಲಿ ಖಾಲಿ ಇವೆ ಅದನ್ನು ತುಂಬುವ ಬದಲಾಗಿ ಆ ಹಣವನ್ನು ಉದ್ದಿಮೆದಾರರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಇದೆ ನನಗನ್ಸು ಮಟ್ಟಿಗೆ ಈ ಸರ್ಕಾರದಲ್ಲಿ ದುಡಿಯುವ ಜನರ ಬಗ್ಗೆ ದಲಿತರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಏನೂ ಅವರೊಳಗೆ ಎದಿ ಶಿಳಿದರೂ ಕಳ್ಕಳಿಲ್ಲ ಅಷ್ಟೇ ಅಲ್ಲ ಈವನ್ ನಾವು ಸೀನಿಯರ್ ಸಿಟಿಜನ್ ಏನದೆ ಮೊದಲು ಮೂವತ್ತು ಪರ್ಸೆಂಟ್ ರೈಲ್ವೆ ಒಳಗೆ ನೆನಪಿದೆ ಸರ್ ಆ ಕೊರೋನಾ ಟೈಮ್ ಬಂದಾಗ ಅದನ್ನು ತೆಗೆದು ಇನ್ನೂವರೆಗೂ ಮಾಡಿಲ್ಲ ಅಷ್ಟೇ ಅಲ್ಲ ಜಿ ಎಸ್ ಟಿ ಯಾವ ರೀತಿ ಅವರು ಮಾಡ್ತಾ ಇದ್ದಾರೆ ಚಿಕ್ಕ ಅತಿ ಚಿಕ್ಕ ಉದ್ಯಮಿಗಳನ್ನ ಎಮ್ ಎಸ್ ಎಮ್ ಇ ಅಂತಾರೆ ನಿಮ್ಗೆ ಗೊತ್ತಿದೆ ಅವು ಎಲ್ಲವನ್ನ ಹಾಳು ಮಾಡಿದ್ರು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ